नमस्ते फ्रेंड्स, अक्षय पात्र अडुगे मनेगे निमगेल्लरिगू प्रीतिय स्वागत। अमटेकाय सिगुव समयदल्लि माडुवंत ओंदु रुचियादंत सारु माडि तोरिस्ता इद्देने। सिहि हुळि खार एल्ल मिश्र आगिरुवंत रुचियादंत सारु। अमटेकायिंद दिडीर सारु माड्तेने अथवा जल्दी सार अंत हेळबहुदु इदक्के, अथवा अप्पे सारु कूड हेळबहुदु। ಇದಕ್ಕೋಸ್ಕರ ನಾನು ಇಲ್ಲಿ ದೊಡ್ಡ ಕಶಿ ಅಂಬಟೆಕಾಯಿಯನ್ನು ತಗೊಂಡಿದ್ದೇನೆ, ಎರಡು ಅಂಬಟೆಕಾಯಿ ಇದೆ। ಇದನ್ನು ನಾನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತೇನೆ, ಸಾಫ್ಟಾಗಿ ಬೇಯಬೇಕು, ಹಾಗಾಗಿ ಅನ್ನ ಮಾಡುವಾಗ ಅನ್ನದ ಜೊತೆ ಮೇಲೆ ಇಟ್ಟು ಬೇಯಿಸ್ಕೊಳ್ತೇನೆ। ಅನ್ನ ಬೇಯುವಾಗ ಈ ಥರ ಇಟ್ಟು ಬೇಯಿಸ್ಕೊಳ್ಬೋದು। ಬೇಯಿಸಿಟ್ಟಂಥ ಅಂಟೆಕಾಯಿ ಜೊತೆ ಬೆಲ್ಲ, ಉಪ್ಪು, ಇಂಗು, ಸಾಸಿವೆ, ಇದು ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳ್ತಾರೆ ಅದನ್ನು ತಗೊಂಡಿದ್ದೇನೆ। ಇದಿಲ್ಲ ಅಂದರೆ ಹಸಿ ಮೆಣಸನ್ನು ಹಾಕ್ಕೊಳ್ಬೋದು, ಮತ್ತು ಒಗ್ಗರಣೆಗೊಂದು ಮೆಣಸು ಮತ್ತು ತೆಂಗಿನ ಎಣ್ಣೆ, ಇಷ್ಟು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೇನೆ। ಈ ಅಂಟೆಕಾಯಿಯ ಸಿಪ್ಪೆ ಎಲ್ಲ ತೆಗೆದು ಅದರ ಒಳಭಾಗದ ತಿರುಳನ್ನು ಹೆಚ್ಚಿಕೊಳ್ಬೇಕು। ಮಿಕ್ಸಿ ಜಾರಿಗೆ ಹಾಕಿ ಈ ಸಿಪ್ಪೆಯನ್ನು ಕೂಡ ಬೇಕಾದರೂ ಬಳಸ್ಕೊಳ್ಬೋದು, ನಾನು ಸಿಪ್ಪೆ ಉಪಯೋಗ ಮಾಡೋದಿಲ್ಲ, ಸ್ವಲ್ಪ ಬಿಸಿ ಇದೆ, ಇದನ್ನು ತೆಗೀಬೇಕು। ಇದರಾಗ ಒಳಭಾಗ ಈ ಭಾಗ ಇದೆ ಅಲ್ಲ ಪಲ್ಪ್, ಇದನ್ನು ಹೆಚ್ಚಿಕ್ಕಿ ತೆಗಿಬೇಕು। ಅಂಟೆಕಾಯಲ್ಲಿ ಜಾಸ್ತಿ ನಾರು ಇರ್ತದೆ, ನಾರಿನಂಶ, ಇದನ್ನು ಈ ಥರ ತೆಗೆದು ನೋಡಿ ತುಂಬ ನಾರಿ ಇರ್ತದೆ ಈ ಥರ। ಪಲ್ಪ್ ಮಾತ್ರ ಸಾಕು ನಮಗೆ, ಈ ಗೊರಟು ಮತ್ತು ನಾರು ಎಲ್ಲ ಚೆನ್ನಾಗಿ ತೆಗೆದು ಮತ್ತೆ ಉಪಯೋಗಿಸ್ಬೇಕು। ನೋಡಿ ಇದು ರೆಡಿ, ಇನ್ನೀಗ ಇದಕ್ಕೆ ಒಗ್ಗರಣೆ ಹಾಕಬೇಕು। ಒಂದು ಬಾಣಲೆ ಬಿಸಿ ಮಾಡಿ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ, ಸಾಸಿವೆ, ಮೆಣಸು ಹಾಕ್ತಾ ಇದ್ದೇನೆ, ಇದು ಇಂಗಿನ ಪುಡಿ, ಇಂಗಿನ ಪುಡಿ ಸ್ವಲ್ಪ ಜಾಸ್ತಿಯೇ ಹಾಕ್ತೇನೆ। ಆಮೇಲೆ ನಾವು ರೆಡಿ ಮಾಡಿಟ್ಟಂಥ ಪೇಸ್ಟ್, ಜೊತೆಗೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೇನೆ। ಈ ಗಾಂಧಾರಿ ಮೆಣಸನ್ನು ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೇನೆ, ಆಮೇಲೆ ಬೆಲ್ಲ, ಬೆಲ್ಲ ಸ್ವಲ್ಪ ಜಾಸ್ತಿಯೇ ಹಾಕ್ತಾ ಇದ್ದೇನೆ, ಹುಳಿ ಖಾರ ಸಿಹಿ ಎಲ್ಲವೂ ಜಾಸ್ತಿ ಇರುವ ಹಾಗೆ ಹಾಕ್ತಾ ಇದ್ದೇನೆ। ಅರಸಿನ ಪುಡಿ ಬೇಕಾದರೆ ಅರಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು। ಈಗ ನೀರು ಸೇರಿಸ್ತಾ ಇದ್ದೇನೆ, ಸಾರು ಸ್ವಲ್ಪ ತೆಳ್ಳಗೆ ಮಾಡ್ಬೋದು। ಚೆನ್ನಾಗಿ ಕುದಿಬೇಕು, ಉಪ್ಪು ಹಾಕ್ತಾ ಇದ್ದೇನೆ ಈಗ, ಸಾರು ಚೆನ್ನಾಗಿ ಕುದಿತಾ ಇದೆ, ನಮ್ಮ ಇಡೀ ಸಾರು ರೆಡಿ ಇದೆ। ಸಿಹಿ ಹುಳಿ ಖಾರ ಎಲ್ಲ ಸೇರಿರುವಂಥ ಇಂಗಿನ ಪರಿಮಳ ಇರುವಂಥ ಈ ಸಾರು ನಮ್ಮ ಊಟದ ರುಚಿಯನ್ನು ಹೆಚ್ಚಿಸ್ತದೆ, ಬಾಯಿ ರುಚಿಯನ್ನು ಹೆಚ್ಚಿಸ್ತದೆ, ಚಪ್ಪರಿಸ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ। ಸರಳವಾಗಿ ಮಾಡುವಂಥ ಸಾರುಗಳು, ಸಾಂಬಾರು, ಮಜ್ಜಿಗೆ ಹುಳಿ ಇಂಥ ದಿನನಿತ್ಯದ ಅಡುಗೆಗಳ ಸುಮಾರಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ, ಅವುಗಳನ್ನೆಲ್ಲ ನೀವು
ನೋಡಿ ಪ್ರೋತ್ಸಾಹ ಮಾಡಿ. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.